ಹೇಯ್ ಅಜಯ್, ಏನಣ್ಣ ಪಶ್ಚಿಮದಲ್ಲಿ ಇವತ್ ಸೂರ್ಯ ಹುಟ್ಬಿಟ್ಟ, ಪಟ್ನ ಬಿಟ್ಟು ನೀನ್ ಎಷ್ಟಕ್ಕೆ ಬಂದ್ಬಿಟ್ಟಿಯ? ನನ್ ಕರ್ಮ ದುಡ್ಡು ಕಳ್ಸಿಂತ ಟ್ರಂಕ್ ಹಾಲು ಟೆಲಿಗ್ರಾಮು ಎಲ್ಲ ಮಾಡಿದ್ದಾಯ್ತು, ನನ್ ಮಾನಕ್ಕಿಂತ ನಿಮ್ ಹಣನೇ ಮುಖ್ಯ ಆಗೋಯ್ತಾ? ಏನು ನಿನ್ಗೆ ಹಣ ಬಂದ್ ಸೇರ್ಲಿಲ್ವಾ? ಕಳ್ಸಿದ್ರೆ ತಾನೇ ಸೇರೋದು. ಓ ಐ ಸಿ, ಡ್ಯಾಡಿ ಡ್ಯಾಡಿ ಡ್ಯಾಡಿ, ಅವತ್ತು ನೀನೇನಂದೆ ಚಂದ್ರು ಗಂಡಂದ್ರೆ ಗಂಡು ಅಂತ ಹೊಗಳೆ ಅಟ್ಟಕ್ಕೇರಿಸ್ತೆ, ಇವತ್ತು 5 ಲಕ್ಷಕ್ಕೆ ನಾಮ ಬಿತ್ತು. ಏನ್ ಹೇಳ್ತಾ ಇದೀಯ ಮೀನಾ? ಚಂದ್ರು ನೀನ್ ಕೊಟ್ಟ 5 ಲಕ್ಷ ಎತ್ಕೊಂಡು ಪರಾರಿಯಾಗಿ ಹೋದ. ಒಂದು ವಾರ ಆಯ್ತಂತೆ, ಪತ್ತೆನೇ ಇಲ್ಲ. ಈ ಗಣ್ಣ ದುಡ್ಡಿಗೆ ಅಂತ ಮನೆಗ್ ಬಂದ್ ನಿಂತಿದ್ದಾನೆ ನೋಡು. ಅಜಯ್ ಅಜಯ್, ಯಾವಾಗ ಬಂದ್ಯೋ? ಆರೋಗ್ಯವಾಗಿದೀಯನ? ಇನ್ನೂ ಸತ್ತಿಲ್ಲ, ಹಾಳ ಮಾನ ಉಳಿಸ್ಕೊಳಕ್ಕೆ ಜೀವ ಸಹಿತ ಬಂದಿದ್ದೀನಿ. ಚೇಚೆ, ಏನ್ ಮಾತಾಡ್ತಾ ಇದೀಯ? ಚಂದ್ರು ಆ ರೀತಿ ಮಾಡೋನಲ್ವಲ್ಲ. ಡ್ಯಾಡಿ, ಈಗ ನಿನ್ ಚಂದ್ರು ನನ್ ಕೈಗ್ ಸರಿಯಾಗಿ ಸಿಕ್ಕಾಕೊಂಡ. ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಆ ಚಂದ್ರನ ಜೈಲ್ನಲ್ಲಿ ಜಲ್ಲಿ ಕುಟ್ಟ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ಮೀನಾನೇ ಅಲ್ಲ. ಮೀನಾ ಮೀನಾ, ಹಲೋ ಮೈ ಕಮಿಂಗ್? ಮೋಹನ್ ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನಾನೇ ಅಲ್ಲಿಗೆ ಬರ್ತಿದ್ನಲ್ಲ, ಬನ್ನಿ ಹೋಗೋಣ. ನಾನ್ ಬಂದಿದ್ ತೊಂದ್ರೆನ? ಹಾಗೇನಿಲ್ಲ, ಎಲ್ಲ ಡ್ಯಾಡಿ ಹೇಳಿ ಅಡ್ಜಸ್ಟ್ ಮಾಡ್ತೀನಿ. ಇವನೇ ನಮ್ಮ ಹೊಸ ಮ್ಯಾನೇಜರ್, ಇವನ್ ಕೈಲೇ ಡ್ಯಾಡಿ 5 ಲಕ್ಷ ಕಳಿಸಿದ್ರು. ಐ ಆಮ್ ಸಾರಿ ಅಜಯ್, ನನ್ನ ಹೆಸರು ಮೋಹನ್ ಅಲ್ಲ, ಚಂದ್ರು ಅಂತ. ನಿಮ್ ಎಸ್ಟೇಟ್ ಹೊಸ ಮ್ಯಾನೇಜರ್. ನನ್ನ ಹಣ ನನಗ್ ಕೊಟ್ಟು ಸಾಲದ ಪತ್ರಕ್ಕೆ ಸೈನ್ ಹಾಕಿಸ್ಕೋತಿಯಾ? ಕೂಲ್ ಡೌನ್ ಮಿಸ್ಟರ್ ಅಜಯ್. ಅಜಯ್ ಸರ್, ಅಜಯ್ನ ನಾನು ಸಿಟಿಲಿ ನೋಡಿದಾಗ ಇವ್ರ ಪರಿಸ್ಥಿತಿ ತುಂಬಾ ಹದಗೆಟ್ಟೋಗಿತ್ತು. ಆ ಸ್ಥಿತಿಲಿ ಹಣ ಕೊಡೋದು ಒಳ್ಳೇದಲ್ಲ ಅಂತ ಈ ರೀತಿ ನಾಟಕ ಆಡದೆ ಅವ್ರನ್ನ ಇಲ್ಲಿಗೆ ಬರ ಹಾಗೆ ಮಾಡಿದೆ. ಸರ್, ಅಜಯ್ ಅಲ್ಲಿ ಮಾಡಿದ ಸಾಲನ ತೀರಿಸಿದ್ದೀನಿ, ನೀವು ಕೊಟ್ಟ 5 ಲಕ್ಷ ತಂದೀನಿ, ತಗೊಳ್ಳಿ. ಯು ಆರ್ ರಿಯಲಿ ಗ್ರೇಟ್, ಐ ಆಮ್ ಪ್ರೌಡ್ ಆಫ್ ಯು. ಏನಾ ಈಗೇನು ಹೇಳ್ತೀಯ ನಮ್ ಚಂದ್ರ ಬಗ್ಗೆ? ಅಜಯ್, ಇನ್ ಮುಂದೆ ನೀನ್ ಎಲ್ಲೋ ಹೋಗ್ಕೂಡ್ದು, ಇಲ್ಲೇ ನನ್ನ ಕಣ್ ಮುಂದೆ ಇರ್ಬೇಕು. ಏನು, ನಾನು ಈ ಕೊಂಪೆಲ್ ಇರ್ಲ? ನೋ ಚಾನ್ಸ್. ಡ್ಯಾಡಿ ನನಗೆ 5 ಲಕ್ಷ ರೂಪಾಯಿ ಬೇಕು, ನಾನು ಈಗಲೇ ಹೊರಡ್ಬೇಕು. ಅಜಯ್ ದುಡುಕ್ಬೇಡಿ, ವಯಸ್ಸಾದ ತಂದೆ ಹೇಳ್ತಿದ್ದಾರೆ, ಅವ್ರ ಮಾತು ಕೇಳಿ. ನಿಮ್ಮ ಮನೆ ಹೆಸರು ಹೇಳ್ಕೊಂಡು ನನ್ನಂತ 100 ಕೆಲಸಕಾರ ಊಟ ಮಾಡ್ತಿದ್ದಾರೆ, ನಮಗೆಲ್ಲ ಮಾರ್ಗದರ್ಶಕರಾಗಿ ಆನಂದವಾಗಿರಿ. ಅದನ್ನು ಬಿಟ್ಟು ಸಿಟಿಲಿ ಏನ್ ತಾನೇ ಸಾಧಿಸ್ತೀರಾ? ಅಜಯ್ ನಿಮಗೆ ಸಿಟಿ ಅನುಭವ ಚೆನ್ನಾಗಿದೆ ಅಲ್ವಾ? ನನಗೆ ನಿಮ್ಮ ಅಡ್ವೈಸ್ ಬೇಕಾಗಿಲ್ಲ. ಅಜಯ್ ನೀನು ಹೋಗ್ಕೊಡ್ದು, ನಾನು ಹೋಗ್ತೀನಿ, ನನ್ನ ಯಾರು ತಡೆಯಕ್ಕಾಗಲ್ಲ. ನನ್ನ ಮಾತು ಮೀರಿ ನೀನು ಮನೆಯಿಂದ ಆಚೆಗೆ ಹೋದ್ರೆ ಈ ಆಸ್ತಿಲಿ ಒಂದು ಕಿಲೋ ಕಾಸು ಕೂಡ ಸಿಕ್ಕೋದಿಲ್ಲ. ನನಗೆ ಬರಬೇಕಾದ ಆಸ್ತಿ ನಾನು ಕೋರ್ಟ್ನಲ್ಲಿ ತಗೋತೀನಿ. ಏನಂದ್ರೆ ಕೋರ್ಟ್ ಹೋಗ್ತೀನೋ? ನಾನ್ ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿ, ನಾನು ಮನಸ್ಸು ಮಾಡಿದ್ರು ಬೀದಿ ಬೀದಿಯಾರಿಗಾದ್ರೂ ಕೊಡ್ತೀನಿ. ನಿನಗೆ ಕೋರ್ಟ್ ಹೋಗ್ತೀನೋ? ಕೋರ್ಟ್ ಹೋಗ್ತೀನೋ? ಡ್ಯಾಡಿ 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 ಡ್ಯಾಡಿ, ಅಣ್ಣ ಡ್ಯಾಡಿಗೆ ಚಂದ್ರು ಅಂದ್ರೆ ಪ್ರಾಣ. ಡ್ಯಾಡಿನ ಮರಳು ಮಾಡಿ ಈ ಎಸ್ಟೇಟ್ ನುಂಗಿ ನೀರ್ ಕುಡಿಯಕ್ ನೋಡ್ತಿದ್ದಾನೆ. ಈ ಸಮಯದಲ್ಲಿ ನೀನ್ ಇಲ್ಲಿದ್ರೆ ಒಳ್ಳೇದು. ಹೌದು ಮೀನಾ, ನಾನು ಇಲ್ಲಿ ಇರ್ಲೇಬೇಕು. ಆ ಚಂದ್ರನ ಇಲ್ಲಿಂದ ಜಾಗ ಖಾಲಿ ಮಾಡಿಸಿದ್ಮೇಲೆ ನಾನು ವಾಪಸ್ ಸಿಟಿಗೆ ಹೋಗೋದು.